ಇಂದು ನಾನು ರುಚಿಕರವಾದ ಎಗ್ ಫ್ರೈ ಮಾಡ್ತಾ ಇದ್ದೇನೆ. ಈ ಎಗ್ ಫ್ರೈ ಪಲಾವು, ಬಿರಿಯಾನಿ, ಚಪಾತಿ ಹಾಗೂ ರೋಟಿ ಜೊತೆ ಸೈಡ್ ಡಿಶ್ ಆಗಿ ತಿನ್ಬಹುದು. ಇದನ್ನು ತುಂಬ ಸರಳವಾಗಿ ಕುದಿಸಿದ ಮೊಟ್ಟೆ ಬಳಸಿ ಬಹುಬೇಗನೆ ತಯಾರಿಸ್ಕೋಬಹುದು. ಬನ್ನಿ, ಎಗ್ ಫ್ರೈ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಗ್ ಫ್ರೈ ಮಾಡೋ ವಿಧಾನ: ಒಂದು ಕಡಾಯಿಯಲ್ಲಿ ನಾನು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಒಂದು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದೆಲ್ಲ ನೀರಿನಂಶ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈಗ ಪೂರ್ತಿಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಇದು ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಅದೆಲ್ಲ ಫ್ರೈ ಆಯಿತು. ಈಗ ಇದಕ್ಕೆ ನಾನು ಒಂದು ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಗ ಫ್ರೈ ಆಗಬೇಕು ಅಂದರೆ ನಾವು ಅರಿಶಿನ, ಉಪ್ಪು ಇದ್ರ ಜೊತೆಗೇ ಹಾಕಿ ಫ್ರೈ ಮಾಡ್ಕೋಬೇಕು. ಬೇಗ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ. ಈಗ ನಾನು ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನು ಬೇಯಿಸ್ತೀನಿ. ಅಷ್ಟೊತ್ತಿಗೆ ಟೊಮೆಟೊ ಪೂರ್ತಿಯಾಗಿ ಫ್ರೈ ಆಗಿರುತ್ತೆ. ನೋಡಿ, ಈಗ ಟೊಮೆಟೊ ಪೂರ್ತಿಯಾಗಿ ಫ್ರೈ ಆಯಿತು. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ನೀರೆಲ್ಲ ಹಿಂಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ. ಗರಂ ಮಸಾಲ, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನಾನು. ಇದೆಲ್ಲ ಸ್ವಲ್ಪ ಹೊತ್ತೀಗ ಫ್ರೈ ಆಗಿದೆ. ನಾನು ಬೇಯಿಸಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆನ, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಉಲ್ಟಾ ಇಡ್ತಾ ಇದ್ದೀನಿ. ಉಲ್ಟಾ ಇಟ್ಟು ಸ್ವಲ್ಪ ನಾವು ಈ ಥರ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಹೋಗುತ್ತೆ. ನೋಡಿ, ನಾನೀಗ ಮುಚ್ಚಳ ಮುಚ್ಚಿ ಇದನ್ನು 1 ನಿಮಿಷ ಇದನ್ನು ಹೀಗೆ ಬೇಯಿಸ್ತಾ ಇದ್ದೀನಿ. 1 ನಿಮಿಷ ಆಯಿತು. ಈಗ ಮೊಟ್ಟೆನ ನಾವೀಗ ತಿರುಗಿ ಹಾಕ್ಕೊಳ್ಳೋಣ. ತಿರುಗಿಸಿ ಎರಡು ಸೈಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿ ನೀರು ಹಿಂಗವರೆಗೂ ನಾನು ಇದನ್ನು ಮೊಟ್ಟೆ ಇಟ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಫ್ರೈ ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಇಲ್ಲಾಂದರೆ ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗ ಅದ್ರ ಜೊತೆಗೂ ತಿನ್ಬೋದು. ನೋಡಿ, ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ರೆಡಿ ಆಯಿತು, ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಎಗ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕುದಿಸಿರೋದು ಮೊಟ್ಟೆ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1.5 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿ, ಅಚ್ಚಕಾರದ ಪುಡಿ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಜೀರಿಗೆ ಪುಡಿ ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.